ಇದೆ ತಕ್ಕ ಸಮಯ. ಈ ಮನೆಯಲ್ಲಿ ನನ್ನ ಪ್ರೇತವ ಪ್ರೇಮ್ ಬಿಟ್ರೆ ಬೇರೆ ಯಾರು ಇಲ್ಲ. ಕುಳಿತ ಅವನಿನಲ್ಲಿ ದೂರಾಡುತ್ತಾ ಬರುವ ಪ್ರೇಮ್ಗೆ ಬಹುದಿನದಿಂದ ಅವನ ದೇಹ ಸುಖ ಪಡೆಯಬೇಕೆನ್ನುವ ನನ್ನ ಆಸೆಯನ್ನು ಈಡೇರಿಸಿಕೊಳ್ಳಲೇಬೇಕು. ಯಾರು ನಿನ್ನೇರೆ ನನ್ನ ಮನೆಯಲ್ಲಿರುವ ಏಕಾಂತ ತಾರೆ? ಓ ಪ್ರೇಮ್, ಬನ್ನಿ, ನಾನು ನಿಮ್ಮ ಆಗಮನಾಕ್ಷಿ, ನಿಮ್ಮ ಬರುವಿಕೆಯನ್ನು ಕಾದು ಕುಳಿತ ಕಮಲಾಕ್ಷಿ. ಯಾವ ಸಾಕ್ಷಿ ಆದರೂ ನನಗೇನು? ಮೊದಲು ನಿನ್ನ ಕೈಯಲ್ಲಿರುವ ಹಾಲನ್ನು ಪ್ರೀತಿಯ ನನಗೆ ಕೊಟ್ಟು ಬಿಡು. ಓಹೋ, ಇದಾ ನಿಮಗಾಗಿ ತಂದಿರುವೆ, ಇದನ್ನು ಸ್ವೀಕರಿಸಿ ಉತ್ತರಿಸಲು. ನಿನ್ನನ್ನು ಉತ್ತರಿಸಲು ನಾನನ್ನು ಸಿದ್ಧ ಮಾಡ್ತೀಯೇ? ತಾಯಿಯವಳು ಈ ತಾಯಿಯ ಮರೆ ಒಂದರ ನೀನಾಗುವೇ ಉದ್ಧಾರ. ಉದ್ಧಾರವಲ್ಲವೋ ಮಂಗೆ, ಹಿಂದೆ ಆಗುವುದು ನಿನ್ನ ಸರ್ವನಾಶ. ಇದೇನಿದು ಎಂದೋ ಇಲ್ಲದ ಆನಂದಾಕ್ಷ ಈಕೆಯ ರೂಪ ಲಾವಣಕ್ಕೆ ಮನಸೋತಿದೆ? ಎತ್ತೋ ತೆಕ್ಕೆಯಲ್ಲಿ ಬಿಗಿದಪ್ಪು ಹಾಸ್ಯಾಗುತ್ತದೆ. ಏನಿವಳ ಚೆರು, ಇವಳ ದೇಹ ಸುಖ ಮುದ್ದಾಡಲು ಹಾತುರುತ್ತಿದೆ ಎನ್ನ ಮರವು.
ಬನ್ನಿ ನೋಡಿ ನೀವು ಸರಿಯಾದ ಸಮಯಕ್ಕೆ ಬಾರದೆ ಹೋಗಿದ್ದರೆ ಆ ಪಾಪಿ ನನ್ನ ಮಾನ ಪ್ರಾಣ ಎರಡು ಕಳೆದು ಬಿಡ್ತಾ ಇದ್ದ ಕಾಪಿ ಕೈಸೆ ಇವಳನ್ನು ಹೊತ್ತಿಗೆ ದೃಷ್ಟಿಯಲ್ಲಿ ನೋಡೋದನ್ನು ಬಿಟ್ಟು ಹಾಸಿಗೆ ಕೇಳೋದು ಅತ್ಯಾಚಾರ ಮಾಡಿದೆಯಲ್ಲ ನೀನು ನನ್ನ ತಮ್ಮನ ಏನಂದ ಹೊತ್ತಿಗೆ ನಿನ್ನ ಮತ್ತಷ್ಟು ಬೆಂಕಿ ಹಾಕ ಹೊತ್ತಿಗೆ ಅಂತ ಹೊತ್ತಿಗೆ ಬೀದಿಯಲ್ಲಿ ತಿರುಗಾ ಸೋಲೆಲ್ಲ ಮರಿಗೆ ತಂದು ನಮ್ಮಂತ ಬಾಯಿಂದ ಹೊತ್ತಿಗೆ ಅನಿಸಿದ್ರೆ ಈ ಪ್ರಪಂಚದಲ್ಲಿ ಹೊತ್ತಿಗೆ ಶಬ್ದಕ್ಕೆ ಸೂರ್ಯ ಸೂರ್ಯ ತ್ರೇತಯುಗದ ಸೀತ ಮತ್ತೆ ಎಲ್ಲಿಗೆ ಹತ್ತಿರ ಹೊರತು ನನ್ನ ಬೇಕಾದರೆ ಏನಾದರೂ ಅನ್ನು ನನ್ನ ಹಿಂದೂ ಬಗ್ಗೆ ಕೇವಲವಾಗಿ ಮಾತನಾಡಿದೆಯೋ ನಿನ್ನ ಹಣನ ನಿಂತ ಜಾಗದಲ್ಲೇ ಹೂತಾಕಿ ಬಿಟ್ಟೇನು ಒಂದೇ ನೋಡು ಸೂರ್ಯ ನೀನು ನಾನು ನನಗೆ ಮಾಡೋ ದೊಡ್ಡ ಉಪಕಾರ ಸತ್ತರೆ ಹಾಲು ಕೊಡೆ ಅಂತೆ ನಾನು ಸತ್ತರೆ ಕೈಯಲ್ಲಿ ಗಂಗನ ಯಾಕೆ ಮೀರ ಹಾರಿಸಿಕೊಂಡನು ಕಾಲ ಬಂದಾಗ ಎಲ್ಲರೂ ಹೀಗೆ ಹಲೋ ಫ್ರೆಂಡ್ ನಾನು ತಿನ್ನ ಅನ್ನಕ್ಕೆ ಕೈ ಹಾಕಿರೋ ನಿನ್ನ ಖಂಡಿತವಾಗಿ ಬದುಕೋಕೆ ಬಿಡೋದಿಲ್ಲ ಹೇಗೋ ಸಾಯ್ತಾ ಇದ್ದೀಯ ಕೊನೆಯದಾಗಿ ನೆನೆಸಿಕೋ ಆ ನಿಮ್ಮ ನಿತ್ಯ ಸುಮಂಗಲಿ ಸಿಂಧೂನ ಸೂರ್ಯ ನಿನ್ನೊಂದು ಸಾರಿ ನನ್ನ ಸಿಂಧು ಬಗ್ಗೆ ಮಾತಾಡಿದರೆ ಚೆನ್ನಾಗಿರಲ್ಲ ನನ್ನನ್ನು ಸಾಯಿಸು ನನ್ನ ಮಾತ್ರ ತುಂಡು ತುಂಡಿಗೆ ಕತ್ತರಿಸಿ ನಾಯಿ ನನಗೆ ಹಂಚಿತು ಆದರೆ ನನ್ನ ತಿಂದಿಗೆ ಮಾತ್ರ ನಿತ್ಯ ಸುಮಂಗಲಿ ಮಾತ್ರ ಪಟ್ಟ ಕಟ್ಟೆ ಬೇಡ ಅವಳು ಯಾವುದೇ ದೀರ್ಘ ಸುಮಂಗಲಿ ದೀರ್ಘ ಸುಮಂಗಲಿ ದೀರ್ಘ ಸುಮಂಗಲಿ ಕಂಡ ಅವನಪ್ಪ ಮಿಂಡ ನೀರಪ್ಪ ನಿಮ್ಮಿಬ್ಬರ ಮಧ್ಯೆ ಇನ್ನೂ ಅದೆಷ್ಟು ಜನ ಮಿಂಡ ಗಂಡರ ಅವಳಿಗೆ ನನ್ನ ಪ್ರೀತಿಯ ಪ್ರಿಯತಮೆಯನ್ನು ಭೋಗ ವಸ್ತುವನ್ನಾಗಿ ಕಂಡೆ ಬದುಕನ್ನು ಬಿಡುವುದು ಧರ್ಮವೇ ಏನು ನನ್ನ ಪ್ರೀತಿಯ ಸಹೋದರಿಯನ್ನು ಕಾಮದ ಕಣ್ಣಿನಿಂದ ನೋಡಿದನೆ ಈ ತಲೆ ತಿರುಗ ಇಂಥ ಚಾಂಡಾಲರನ್ನು ಕೊಲ್ಲಬಾರದು ಸೂರ್ಯ ಬಟ್ಟೆ ಬಿಚ್ಚಿ ಕೊರಳಿಗೆ ಚಪ್ಪಲಿಯರ ಹಾಕಿ ಬೀದಿ ಬೀದಿಯಲ್ಲಿ ಮೆರಳು ಎರಡು ಮರಿಗೆ ಬೆಂಕಿ ಇಟ್ಟು ಹಾ ಬೆಂಕಿ ಬೆಳಕಲ್ಲಿ ಹೋಗಿದ್ದ ಪಠನ ಮಾಡೋ ನಿನ್ನ ಯಾಕೆ ತಾನೇ ಗೊತ್ತಲ್ಲವೇ ನೋಡು ನೀನು ಬಂದಿರೋದು ತಂದವರು ತಿನ್ನೋಕೆ ಅದನ್ನು ತಿಂದು ಮೊದಲು ಇಲ್ಲಿನ ಜಾಗ ಖಾಲಿ ಮಾಡು ನನ್ನ ಬೇಕಾದರೆ ಏನಾದರೂ ಅನ್ನು ನನ್ನ ಪಾರ್ಟ್ನರ್ ವಿಕ್ಕಿ ಬಗ್ಗೆ ಏನಾದರೂ ಇನ್ನೊಂದು ಮಾತನಾಡಿದರೆ ಈ ಸೂರ್ಯಸಿಂಹ ನರಸಿಂಹರಾಗಬೇಕಾಗಿ ಏನಂದ ಸೂರ್ಯ ಓ ಸಾರಿ ಮಿಸ್ಟರ್ ಸೂರ್ಯ ಏನು ಇವರು ನಿನ್ನ ಪಾಟರ ಓ ಗೊತ್ತಲ್ಲ ಏನು ನಿನ್ನ ವ್ಯಾಪಾರ ಯಾವಾಗ ಪಾಟರ ಅಥವಾ ಈ ಬೆಡ್ರೂಮ್ಗೆ ಈ ಚಿತ್ರ ಬೆಟ್ಟಿಗೆ ಪಾಟರ ಹೋಗ್ಬೇಡ ನಿಮ್ಮ ಕೂಗಿಯದ ಕುರಿ ನಾರಲ್ಲ ಸೂರ್ಯ ಅತಿ ಆಯಿತು ಇವರ ಧೈರ್ಯ ಇವರನ್ನು ಸಾಯಿಸಬಾರದು ಜೀವಂತ ನೋಯಿಸಬೇಕು ನಿನ್ನ ಪ್ರೀತಿಯ ದೇವತನ ಕೆಟ್ಟ ದೃಷ್ಟಿಯಲ್ಲಿ ನೋಡಿದ ಇವರ ಕಣ್ಣುಗಳನ್ನೇ ತಗಿಸಿಬಿಡು ಜಸ್ಟ್ ವೈಟಿಂಗ್ ಫಾರ್ ಜಸ್ಟ್ 1 ಮಿನಿಟ್ ನೋಡಿದೀಯನಲೇ ಪತ್ರ ನಾ ನಿರ್ಮಿಸಿದ ಕುರುಕ್ಷೇತ್ರ ಇಂದು ನಿನಗೆ ಭಿಕ್ಷೆ ಪಾತ್ರೆ
ನಾಳೆಯಿದ್ದು ನಿನ್ನಣ್ಣನಿಗೆ ಇದೇ ಭಿಕ್ಷೆ ಪಾತ್ರೆ ನಾಡಿದ್ದು ನಿನ್ನ ಗೆಳೆಯನಿಗೆ ಅಂತಿಮ ಯಾತ್ರೆ ಇಷ್ಟೆಲ್ಲ ಆದ ದಿನವೇ ನಿನ್ನ ಪ್ರೀತಿಯ ಸಿಂಧು ಜೊತೆ ನನ್ನ ಮೊದಲ ರಾತ್ರಿ ಗೆಳೆಯ ಯಾರು ಏನಾಯ್ತು ಅನ್ನೋದು
ಸಹಾಯಕ ಬೇಡಿ ನೀವು ನಿಂತಿರುವ ಜಾಗದಿಂದ ಒಂದು ಮುಂದಿಟ್ಟರೆ